ಅತ್ಯಮೂಲ್ಯ ಪದವನ್ನು ನೆಪ ಮಾತ್ರಕ್ಕೆ ಬಳಸದೆ ಧರ್ಮದ ಮೂಲ ಸಾರವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವುದರ ಮೂಲಕ ತಮ್ಮ ನಿತ್ಯ ಬದುಕಿನಲ್ಲಿ ಹಾಗೂ ಚಟುವಟಿಕೆಗಳ ಸಂದರ್ಭದಲ್ಲಿ ಶಾಶ್ವತವಾಗಿ ಅಳವಡಿಸಿಕೊಳ್ಳಬೇಕಿದೆ ಎಂದು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೇಯಸ್ ಎಂ ಪಾಟೀಲ್ ತಿಳಿಸಿದರು. ಅವರು ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ದೊಡ್ಡ ಬ್ಯಾಗತವಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ರಂಗನಾಥ ಸ್ವಾಮಿ ಕೃಪಾಘೋಷಿತ ನಾಟಕ ಮಂಡಳಿಯವರು ಆಯೋಜಿಸಿದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪಕ್ಷಾಧಿತವಾಗಿ ಎಲ್ಲರೂ ಈ ಇದಕ್ಕೆ ಸೇರಿಸಿದಿರಾ, ಜೊತೆಗೆ ನನ್ನ ಇಲ್ಲಿ ಕರ್ದಿ ಸನ್ಮಾನಿಸಿದಕ್ಕೆ, ಈ ನನ್ನ ನೆಚ್ಚಿನ ದೊಡ್ಡಬ್ಯಾಗತಳ್ಳಿ ಗ್ರಾಮಸ್ಥರಿಗೆ ನಾನು ಮತ್ತೆ ನಮ್ಮ ಪುರುಷಾಮಗೌಡರು ಕುಟುಂಬದಿಂದ ನಾನು ಧನ್ಯವಾದ ಅರ್ಪಿಸ್ತೀನಿ. ಈ ಸಂದರ್ಭದಲ್ಲಿ ದೊಡ್ಡ ಬ್ಯಾಗತವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಂಗಯ್ಯ, ಕೆಪಿಸಿಸಿ ಸಾಮಾಜಿಕ ಜಾಲತಾಣ ಘಟಕದ ಉಪಾಧ್ಯಕ್ಷ ಮುಜಾಹಿದ್ ಪಾಷಾ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಮಲ್ಲಿಕೆವಾಳು ದ್ಯಾವಪ್ಪ, ಕೆಪಿಡಿ ಹಾಗೂ ಪುರಸಭೆ ನಾಮನಿರ್ದೇಶಕ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಎಚ್ ಡಿ ಲಕ್ಷ್ಮಣ, ಚಿಗಳ್ಳಿ ಶಿವಣ್ಣ ಸೇರಿದಂತೆ ಸ್ಥಳೀಯ ಕೆಲವು ಜನಪ್ರತಿನಿಧಿಗಳು ಹಾಗೂ ಮುಖಂಡರುಗಳು ಹಾಜರಿದ್ದರು. ಶ್ರೇಯಸ್ ಪಾಟೀಲ್ ಅವರನ್ನು ನಾಟಕ ಮಂಡಳಿಯವರು ಸನ್ಮಾನಿಸಿ ಗೌರವಿಸಿದರು.